ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸಿ ಎಸ್ ಆಡೋರ್ ಸರ್ ಅವರೇ, ಅಧ್ಯಕ್ಷ ನಿವಾಸರಾವ್ ಕಲ್ಯಾಣಿ ಸರ್ ಅವರೇ, ನಮ್ಮ ಕಾಲೇಜಿನ ಈ ಸಂಸ್ಥೆಯ ಸೆಕ್ರೆಟರಿ ಆಗಿರ್ತಕ್ಕಂಥ ರಾಮವರ್ ಸಂಸ್ಥೆಯಲ್ಲಿ ಬರ್ತಕ್ಕಂಥ ಕನ್ನಡ ಮಾಧ್ಯಮದ ಮುಖ್ಯ ಗುರುಗಳಾಗಿರ್ತಕ್ಕಂಥ ಮದ್ದಾನೆಪ್ಪ ಸರ್ ಅವರೇ, ಇಂಗ್ಲಿಷ್ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯ ಮಲ್ಲಿಕಾರ್ಜುನ್ ಸರ್ ಅವರೇ, ನನ್ನೆಲ್ಲ ಉಪನ್ಯಾಸಕ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಪಾಲಕರೇ, ನನ್ನೆಲ್ಲ ಪ್ರಥಮ ಪಿಯುಸಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ಸಹೋದರರೇ, ಇವತ್ತು ಬಹಳ ಮುಖ್ಯವಾದಂತಹ ಒಂದು ಕಾರ್ಯಕ್ರಮ ಇದೆ. ತುಂಬಾ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಮಲ್ಲಿಕಾರ್ಜುನ್ ಸರ್ ಅವರೇ, ನನ್ನೆಲ್ಲ ಉಪನ್ಯಾಸಕ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಈ ಹೈದರಾಬಾದ್ ಕರ್ನಾಟಕ ಅನ್ನುವ ಹೆಸರಿನಲ್ಲಿ ಈ ಭಾಗ ಏನಾಗಿತ್ತು ಅಂದ್ರೆ ಶೈಕ್ಷಣಿಕ ಬಂಧುತನದಿಂದ ತುಂಬಾ ನಲುಗಿಯ ಮೂಲಕವಾಗಿ ಶಿಕ್ಷಣದ ನಂದನವನ್ನು ನಿರ್ಮಾಣ ಮಾಡಿದೆ ಅಂದ್ರೆ ತಪ್ಪಾಗಲಾರದು ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಯಾಕೆ ಈ ಮಾತು, ಪೋಷಕರಿದ್ದಾರೆ, ಪಾಲಕರಿದ್ದಾರೆ, ನಮ್ಮ ಅತಿಥಿಗಳಿದ್ದಾರೆ, ನಮ್ಮ ಕಾಲೇಜಿನ ಬಗ್ಗೆ ಸಂಕ್ಷಿಪ್ತವಾದ ಒಂದು ವಿವರವನ್ನು ಕೊಟ್ಟಿರುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ. ನಗರಕ್ಕೆ ಓದ್ಲಿಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಇದು ಶಿಕ್ಷಣದ ನಂದನ ಅನ್ನೋದಕ್ಕಿಂತ ಮಿಗಿಲಾದ ಶ್ರೇಯಸ್ಸು ಈ ಗಂಗಾವತಿಗೆ ಸಲ್ಲುತ್ತೆ ಎನ್ನುವ ಮಾತನ್ನು ಕೂಡ ನಾನು ಹೇಳಬೇಕಾಗ. ನಮ್ಮ ಕಾಲೇಜಿನ ಹಿರಿಮೆ ಗರಿಮೆ ಇದರಲ್ಲಿ ಅಡಕವಾಗಿದೆ. 2001 ಕನ್ನಡ ಮಾಧ್ಯಮದ ಮೂಲಕವಾಗಿ ಆರಂಭವಾಗಿರ್ತಕ್ಕಂಥ ಈ ಸಂಸ್ಥೆ 2007 ಆಂಗ್ಲ ಮಾಧ್ಯಮ ಮೂಲಕವಾಗಿ ಆರಂಭವಾಗಿರ್ತಕ್ಕಂಥ ಇನ್ನೊಂದು ಸಂಸ್ಥೆ. ಈಗ 2020 ಆರಂಭವಾಗಿರ್ತಕ್ಕಂಥ ನಮ್ಮ ಕಾಲೇಜ್, ನಮ್ಮ ಕಾಲೇಜ್ ಇನ್ನೂ LKG ಲೆವೆಲ್ನಲ್ಲಿದೆ. ಅಂದ್ರೆ ಆರಂಭ ಹೇಗಾಯ್ತು ಅಂತಂದ್ರೆ ಕನ್ನಡ ಮಾಧ್ಯಮ ಶಾಲೆಯಿಂದ ಆರಂಭವಾಗಿರ್ತಕ್ಕಂಥ ಈ ಸಂಸ್ಥೆ ಇನ್ನು 1 ಬಹುಶಃ ನಮ್ಮ ಕಾಲೇಜು, ಇದು ನಮ್ಮ ಸಮೂಹ ಸಂಸ್ಥೆ 25 ಪಾದಾರ್ಪಣೆ ಮಾಡ್ತಕ್ಕಂತ ಒಂದು ಹಂತದಲ್ಲಿ ನಾವಿದ್ದೇವೆ. ಈ ಸ್ಕೂಲ್ನಲ್ಲಿ ಮತ್ತು ಕಾಲೇಜ್ನಲ್ಲಿ ಓದಿರ್ತಕ್ಕಂತ ವಿದ್ಯಾರ್ಥಿಗಳ ಬಗ್ಗೆ ನಾವೇನಾದ್ರೂ ಹೇಳೋದಾದ್ರೆ, ಸಾಕಷ್ಟು ವಿದ್ಯಾರ್ಥಿಗಳು ಅದರಲ್ಲಿ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂತ ಅಂಕಿ ಅಂಶಗಳು ಕೂಡ ನಮ್ಮಲ್ಲಿದ್ದಾವೆ. ಎಷ್ಟೋ ಜನ ಡಾಕ್ಟರ್ಸ್ ಕೂಡ ಆಗಿದ್ದಾರೆ ಈ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು.
ಇಂಜಿನಿಯರ್ಸ್ ಆಗಿದ್ದಾರೆ. ಆಮೇಲೆ ಹಲವಾರು ಹುದ್ದೆಗಳಲ್ಲಿ ಕೂಡ ಕಾರ್ಯನಿರ್ವಹಿಸತಕ್ಕಂಥದ್ದು ನಾವು ಗಮನಿಸಿರ್ತಕ್ಕಂತ ವಿಚಾರ. ಈ ಸಂಸ್ಥೆಯ ಬೆಳವಣಿಗೆಯನ್ನು ನಾವು ನೋಡಿದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ. ನಾನು ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂತ ಜಿ ಕೃಷ್ಣ ಅವರು, ಕೆಂದೋಳೆ ಕೃಷ್ಣ ಅವರು ಮಾಡಿರ್ತಕ್ಕಂಥ ಸಾಧನೆ ಏನು ಅಂತಂದ್ರೆ, ನಾವೆಲ್ಲರೂ ಇದನ್ನ ಬಹಳ ಗಮನ ಹರಿಸಿ ಕೇಳಬೇಕಾಗಿರ್ತಕ್ಕಂತ ಒಂದು ವಿಷಯ. ಅವರು ಓದಿನಲ್ಲಿ ಹೆಚ್ಚು ಓದಿಲ್ಲ, ಆದ್ರೆ ಅವರ ಅರ್ಪಣಾ ಮನೋಭಾವ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಹೇಳಬೇಕಾಗತ್ತೆ. ನಾನು ಓದಿಲ್ಲ ಅಂದ್ರೂ ಕೂಡ ಈ ಭಾಗದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಬೇಕು ಅನ್ನುವ ಒಂದು ಮನೋಭಾವನೆಯನ್ನು ಹೊಂದಿರ್ತಕ್ಕಂಥ ವ್ಯಕ್ತಿ ಅವರಾಗಿದ್ರಲ್ಲ, ಇದು ಅರ್ಪಣಾ ಮನೋಭಾವನೆ ಅಂತಾನೆ ನಾವು ಹೇಳಬೇಕಾಗಿರ್ತಕ್ಕಂಥ. ಅವ್ರ ತಂದೆಯವರ ಹೆಸರನ್ನು, ಅವ್ರ ತಾತನವರ ಹೆಸರನ್ನು ಈ ಸಂಸ್ಥೆಗೆ ಕೊಡುವ ಮೂಲಕವಾಗಿ, ನನ್ನನ್ನು ಈ ಭೂಮಿಗೆ ನೀವು ತಂದಿದ್ದೀರಾ, ನಾನು ಈ ಸಾಧನೆಯನ್ನು ಮಾಡಿದ್ದೇನೆ, ಆ ಸಾಧನೆಯ ಹಾದಿಯಲ್ಲಿ ನಾವು ಸಾಗ್ತೀವಿ ಅನ್ನುವ ಸಂದೇಶವನ್ನು ಕೊಡುವ ಮೂಲಕವಾಗಿ ಅವರೇನ್ ಮಾಡಿದ್ದಾರೆ ಅಂತಂದ್ರೆ ಈ ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಈ ಸಂಸ್ಥೆಯನ್ನು ಹುಟ್ಟು ಹಾಕಿ ನಮ್ಮಿಂದ ಕಣ್ಮರೆಯಾಗಿರ್ತಕ್ಕಂಥ, ಈಗ ಅವರ ಸ್ಥಾನವನ್ನು ತುಂಬಲಿಕ್ಕೆ ಅವರ ಸಹೋದರರ ಮಕ್ಕಳು ಪಂಕ ಕಟ್ಟಿ ನಿಂತಿರ್ತಕ್ಕಂಥದ್ದು. ಬಹುಶಃ ನಾನು 10 ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ದೇನೆ, ನಾನು ಒಂದು ಎರಡು ಅಲ್ಲ. ನನ್ನ ಪಯಣ 26ನೇ ವರ್ಷದ್ದು, ಅಂದರೆ ವೃತ್ತಿ ಆರಂಭವಾಗಿ 26 ವರ್ಷ ಆಯಿತು. ಸುಮಾರು ಒಂದು 10 ಸಂಸ್ಥೆಯಲ್ಲಿ, ಏಕಕಾಲದಲ್ಲಿ 3 ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು. ಹಾಗೆ 14 ವರ್ಷ ಮಾಡಿದ್ದೇನೆ. 3 ಸಂಸ್ಥೆಯಲ್ಲಿ ಏಕಕಾಲದಲ್ಲಿ ಹೇಗೆ ಮಾಡಕ್ ಸಾಧ್ಯ ಆಗುತ್ತೆ ಅಂತಂದ್ರೆ, ಅವರು ನನಗೆ ಸಮಯ ಅವಕಾಶವನ್ನು ಕೊಡ್ತಾ ಇದ್ರು, ಆ ಕಾಲದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಅದನ್ನೆಲ್ಲ ಗಮನಿಸಿದಾಗ ಈ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ಕಂಡುಕೊಂಡಿರ್ತಕ್ಕಂಥ ವಿಷಯ ಏನು ಅಂತಂದ್ರೆ, ಮ್ಯಾನೇಜ್ಮೆಂಟ್ನವರು ಮ್ಯಾನೇಜ್ಮೆಂಟ್ ಆಗಿ ಕೆಲಸ ಮಾಡದೆ ಕಾಯಕ ತತ್ವವನ್ನು ಅನುಸರಿಸಿ ಕೆಲಸ ಮಾಡ್ತಕ್ಕಂಥ ಒಂದು ಸೌಜನ್ಯ ಪೂರ್ವಕವಾದಂಥ ವಾತಾವರಣವನ್ನು ಅವರು ನಮಗ್ ಕಲಿಸಿಕೊಟ್ಟಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲ್ಲ. ಪದವಿಯನ್ನು ಮುಗಿಸ್ಕೊಂಡ ನಂತರ ಪೋಸ್ಟ್ ಗ್ರಾಜುಯೇಟ್ಗೆ ಹೋಗ್ತಕ್ಕಂಥ ಸಂದರ್ಭ, ಇವೆರಡು ವಿದ್ಯಾರ್ಥಿ ಜೀವನದೊಳಗೆ ಉನ್ನತ ಶಿಕ್ಷಣವನ್ನು ಪಡೆದಕ್ಕಂಥ ಸಂದರ್ಭದೊಳಗೆ ಎರಡು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಇವೆಲ್ಲ. ಪ್ರಥಮ ವರ್ಷಕ್ಕೆ ಬಂದಿರ್ತಾಗ, ಈಗ PUC ಪ್ರಥಮ ವರ್ಷಕ್ಕೆ ಎನ್ರೋಲ್ಮೆಂಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಮಾತು, ನೀವುಗಳು ಈಗ ಹೈಸ್ಕೂಲ್ ಅನ್ನು ಮುಗಿಸ್ಕೊಂಡು ಹೈಸ್ಕೂಲ್ ಒಳಗಿದ್ದಂಥ ಪರಿಸ್ಥಿತಿನೇ ಬೇರೆ ಇರ್ತದೆ. ಶೈಕ್ಷಣಿಕ ವಾತಾವರಣ ಪ್ರೌಢಶಾಲೆಯಲ್ಲಿದ್ದಾಗ ನಿಮಗೆ FA1 FA2 FA3 FA4 SA1 ಅಂತಂದ ಎಕ್ಸಾಮ್ಗಳು ಆಗ್ತಾನೆ ಇರ್ತವೆ. ಆಮೇಲೆ ಒಂದು ಬೋರ್ಡ್ ಎಕ್ಸಾಮ್ ಅನ್ನ ಫೇಸ್ ಮಾಡಿ ಫಸ್ಟ್ PUC ಎಲ್ಲರೂ ಅಡ್ಮಿಷನ್ ತಗೊಂಡಿರ್ತೀವಿ. ಕಾಲೇಜಿಗೆ ಬಂದಮೇಲೆ ಫಸ್ಟ್ PUC ಶುರುಗೆ ಬಂದ್ಮೇಲೆ ಅಲ್ಲಿ ಬೇರೆ ಬೇರೆ ಕನಸುಗಳನ್ನ ಕಟ್ಕೊಂಡು ಬರ್ತೀವಿ ನಾವೆಲ್ಲರೂ. ಕಾಮರ್ಸ್ಗೆಲ್ಲರೂ ಬರ್ಬೋದು, ಸೈನ್ಸ್ಗೆಲ್ಲರೂ ಬರ್ಬೋದು. ಆದರೆ ಕನಸುಗಳನ್ನು ಕಟ್ಕೊಂಡು ಬಂದಿರ್ತಕ್ಕಂಥ ನೀವೆಲ್ಲರುಗಳು ಪ್ರಪ್ರಥಮವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಏನಂತಂದರೆ, ಲೈಫ್ ಒಳಗೆ ಒಂದು ಕಮಿಟ್ಮೆಂಟ್ ಮತ್ತು ಇನ್ನೊಂದು ವಿಷನ್, ಇವೆರಡನ್ನು ಇಟ್ಕೊಂಡು ಅಧ್ಯಯನ ಮಾಡಿದರೆ ಮಾತ್ರ ನಿಮ್ಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತದಂತಂದು. ಯಾಕಂದರೆ ಇಲ್ಲಿ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥವರೇ ನಿಮ್ಮ ಮಾದರಿ ಎಲ್ಲರೂ. ನಾವು ಮಾದರಿಗಳನ್ನು ಎಲ್ಲೆಲ್ಲೂ ಹುಡುಕೋದೇನು ಅವಶ್ಯಕತೆ ಇಲ್ಲ. ಮೇಟಿ ಸರ್ ಹೇಳಿದ್ರಲ್ಲ, 26 ವರ್ಷಗಳಿಂದ ಈ ಶೈಕ್ಷಣಿಕ ರಂಗದೊಳಗೆ 10 ಸಂಸ್ಥೆಗಳಲ್ಲಿ ಕೆಲಸ ಮಾಡೀನಿ ಅಂತಂದು ಅವರು ನಡೆದು ಬಂದಿರತಕ್ಕಂಥ ಆದನೆ ಒಂದು ನಮಗೆಲ್ಲರಿಗೂ ಶೈಕ್ಷಣಿಕವಾಗಿ ಸ್ಫೂರ್ತಿಯನ್ನು ನೀಡ್ತಕ್ಕಂಥದ್ದು. ನಿಮ್ಮ ಮಲ್ಲಿಕಾರ್ಜುನ್ ಸರ್ ಇರ್ಬೋದು, ನಿಮ್ಮ ಎಲ್ಲ ಬೇರೆ ಬೇರೆ ಪ್ರೊಫೆಸರ್ಸ್ ಲೆಕ್ಚರ್ಸ್ ಎಲ್ಲರೂ ನಿಮ್ಮ ಜೊತೆಗೆ ಅದರ. ಅವರೆಲ್ಲರೂ ಅವ್ರ ಹಿಂದಿನ ಇತಿಹಾಸ ನೀವು ನೋಡಿದ್ರೆ ಅವರು ಎಷ್ಟು ಸ್ಟ್ರಗಲ್ ಮಾಡಿ ಒಂದು ಈ ಪೊಸಿಷನ್ಗೆ ಬಂದರೆ ನಮಗೆ ಗೊತ್ತಾಗಿ. ಸೊ ಹಂಗಾಗಿ ವಿದ್ಯಾರ್ಥಿ ದೆಸೆಯಲ್ಲೇ ಒಂದು ಸ್ಪಷ್ಟವಾಗಿರ್ತಕ್ಕಂಥ ವಿಷನ್ ಇಟ್ಕೊಂಡು ಅದಕ್ಕೆ ಸರಿಯಾದ ರೀತಿಯೊಳಗೆ ನಾವು ಶೈಕ್ಷಣಿಕ ಮಾರ್ಗೋಪಾಯಗಳನ್ನು ಕಂಡಿಡ್ಕೊಂಡು ನಾವು ಅಧ್ಯಯನ ಮಾಡಿದ್ದೇ ಅಂತಂದ್ರೆ, ನಾವೇನು ಒಂದು ನಮ್ಮ ಪಾಲಕರಿಗೆ ಒಂದು ಅವ್ರು ನಿರೀಕ್ಷೆ ಮಾಡ್ತಕ್ಕಂಥ ಫಲಿತಾಂಶ ಕೊಡ್ಬೇಕಂತ ಏನು ಮಾಡ್ಕೊತೀವಿ ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಅಂತಂದ್ರಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಈ 20 ವರ್ಷದ ಹಿಂದೆ ಇದ್ದಂತಹ ಶೈಕ್ಷಣಿಕ ವ್ಯವಸ್ಥೆಗೂ ಪ್ರಸ್ತುತ ಜಾಗತೀಕರಣದ ವೇದಿಕೆ ಅಡಿಯೊಳಗೆ ಪ್ರಾರಂಭ ಆಗಿರ್ತಕ್ಕಂಥ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಭಾಳಷ್ಟು ಬದಲಾವಣೆಗಳದವು. ಮತ್ತೆ ಅಷ್ಟೇ ಒಂದು ಭಾಳಷ್ಟು ಪಾಸಿಟಿವ್ ಪಾಯಿಂಟ್ ಏನಂತಂದ್ರೆ, ಪ್ರೆಸೆಂಟ್ ವರ್ಲ್ಡ್ ಸಿಚುವೇಶನ್ ಎಲ್ಲರಿಗೂ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಅವಕಾಶಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗ್ತಕ್ಕಂಥ ಅವಕಾಶಗಳದವು. ಅನ್ಲೆಸ್ ಅಂಡ್ ಅಂಟಿಲ್
ನಿಮಗೆ ಉತ್ತಮವಾಗಿರ್ತಕ್ಕಂಥ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ಅಂತ. ನಿಮಗೆ ಗೊತ್ತಿರ್ತಕ್ಕಂಥ ವಿಷಯವನ್ನು ಸರಿಯಾದ ರೀತಿಯೊಳಗೆ ಮತ್ತೊಬ್ಬರಿಗೆ ಕನ್ವಿನ್ಸ್ ಮಾಡುವಂಗೆ ನಿಮ್ಮದು ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಯಾರು ನಾವು ಸಂವಹನ ಕೌಶಲ್ಯವನ್ನು ಮತ್ತು ನಾಲೆಜನ್ನು ಸರಿಯಾದ ರೀತಿಯೊಳಗೆ ಪಡ್ಕೊತೀವಿ, ಈ ಪ್ರಪಂಚದೊಳಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಅವಕಾಶಗಳನ್ನು ಪಡೀಲಿಕ್ಕೆ ನಮಗೆ ಇವತ್ತಿಗೂ ಆಪರ್ಚುನಿಟೀಸ್ ನಮ್ಮ ಎದುರಿಗಿರ್ತಕ್ಕಂಥದ್ದು. ಈ ಒಂದು ನಾಲ್ಕು ತಿಂಗಳಿಂದ ISದು ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿತ್ತು. ಐ ಎಸ್ ರಿಸಲ್ಟ್ ಅನೌನ್ಸ್ಮೆಂಟ್ ಆದಾಗ ನೀವು ಪೇಪರ್ಗಳನ್ನು ಓದಬೇಕಂಥ ಸಂದರ್ಭದೊಳಗಾದರೂ ಎದಕ್ಕೆ ಓದ್ಬೇಕಂತಂದ್ರೆ ಅಂಥ ಸಾಧಕರು ಎಷ್ಟೆಲ್ಲ ಸಮಸ್ಯೆಗಳು ಎಷ್ಟೆಲ್ಲ ಸವಾಲುಗಳು ಮತ್ತೆ ಇಂಥ ಸಾಧನೆ ಮಾಡ್ಯಾರ ಅಂತ ಅನ್ನೋ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಅದೊಂದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಅದೊಂದು ಅವಕಾಶ ನಮಗೆ. ಎಷ್ಟೋ ಜನ ಐ ಎಸ್ ಆಗಿರ್ತಕ್ಕಂಥವ್ರು ಲಾಸ್ಟ್ ಇಯರು ಒಬ್ಬ ಈ ಮೂರು ತಿಂಗಳಿಂದ ಬಂದಿರತಕ್ಕಂಥ ಇದರೊಳಗೆ ಒಬ್ಬರು ತಮಿಳುನಾಡಿನ ಹೆಣ್ಮಗಳು, ನಾಲ್ಕು ಜನ ಅಕ್ಕ ತಂಗಿಯರವರೆಲ್ಲ, ನಾಲ್ಕು ಜನ ಅಕ್ಕ ತಂಗಿಯರು, ಅವ್ರ ತಂದೆ ಪ್ರತಿದಿನ ಮೀನನ್ನು ಹಿಡ್ಕೊಂಡು ಬಂದು ಅದನ್ನು ಮಾರಿ ಜೀವನ ನಡೆಸ್ತಕ್ಕಂಥ ಕುಟುಂಬ. ಅಂಥ ಕುಟುಂಬದೊಳಗಿರ್ತಕ್ಕಂಥ ಒಬ್ಬ ಹೆಣ್ಮಗಳು ಡಿಸ್ಟೆನ್ಸ್ ಎಜುಕೇಷನ್ ಒಳಗೆ ಕಾಲೇಜ್ ಎಜುಕೇಷನ್ವರೆಗೂ ಕಂಪ್ಲೀಟ್ ಮಾಡಿ ಒಬ್ಬ ಐ ಎಸ್ ಅಧಿಕಾರಿ ಆಗ್ತಾರೆ ಆಗ್ತಾರೆ ಅಂತಂತಂದರೆ ಅಂಥವ್ರು ನಮಗೆಲ್ಲ ಮಾದರಿ ಆಗಬೇಕಲ್ಲ ಅಂತಂತನ್ನೋದು. ನಾವು ಬರೇ ಭಾಷೆದೊಳಗೆ ನಾವು ತಂದೆ ತಾಯಿಗೆ ತಾಯಿಗಿಂತ ದೇವರಿಲ್ಲ ಅಂದರೂ ಉಪಯೋಗ ಆಗಲ್ಲ, ಅದನ್ನು ನೆನ್ಪಿಟ್ಕೊಂಡ್ಬಿಟ್ಟಿದ್ದೀನಿ. ತಾಯಿಗಿಂತ ದೇವರಿಲ್ಲ ಅನ್ನೋ ಮಾತಿಗೆ ಗೌರವ ಅರ್ಥ ಬರಬೇಕಾಗಿತ್ತಂತಂದರೆ ನೀವು ಅವ್ರಿಗೆ ಖುಷಿ ಕೊಡುವಂಗೆ ನಿಮ್ಮ ಸಾಧನೆಗಳು ಆಗಬೇಕು. ಒಬ್ಬ ವ್ಯಕ್ತಿಗೆ ಸಾಧನೆ ಮಾಡಬೇಕಾಗಿತ್ತಂತಂದರೆ ಎಲ್ಲ ಸೌಲಭ್ಯಗಳು ಇದ್ದೇ ಸಾಧನೆ ಮಾಡಬೇಕನ್ನೋದೇನಿಲ್ಲ. ಓದಲಿಕ್ಕೆ ಒಬ್ಬ ಟೆಕ್ಸ್ಟ್ ಪುಸ್ತಕಗಳು ಬೇಕು, ಪಾಠ ಮಾಡಲಿಕ್ಕೆ ಮೇಟಿಸರ್ ಆ್ಯಂಡ್ ಟೀಮ್ ನಿಮಗಾಗಿ ಸರ್ವಿಸ್ ಮಾಡಲಿಕ್ಕೆ ಅವ್ರು ಸನ್ನದ್ಧರಾಗಿರ್ತಕ್ಕಂಥವ್ರು. ಒಳ್ಳೆ ಸೌಲಭ್ಯಗಳನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಕಲ್ಯಾಣಿ ಸರ್ ಅವರು. ಮಕ್ಕಳಿಗೆ ಏನು ಬೇಕು, ಎಲ್ಲ ಡೆಸ್ಕ್ ಬೇಕು, ಮೂಲಭೂತ ಸೌಲಭ್ಯಗಳು ಬೇಕು, ಎಲ್ಲ ಡಿಜಿಟಲ್ ಕ್ಲಾಸ್ಗಳನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿಸ್ಟಮ್ಗಳನ್ನು ಇಟ್ಕೊಂಡ ಮೇಲೆ ಅಧ್ಯಯನ ಮಾಡಿ ಸಾಧನೆ ಮಾಡಬೇಕಾಗಿರ್ತಕ್ಕಂಥವ್ರುಗಳಂತ. ಇಲ್ಲಿ ಇರುವ ನನ್ನ ಚಿಕ್ಕ ಸಹೋದರ ಸಹೋದರಿಯವರಿಗೆ ನನ್ನದೊಂದು ಮಾತು. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಸತ್ತರೆ ಬದುಕಿಗೆ ಅವಮಾನ ಎನ್ನುವ ವಿವೇಕವಾಣಿಯಂತೆ ಸಾಧನೆಗೆ ಒಂದು ಉತ್ತಮ ವೇದಿಕೆ ಅಂತ ಈ ಕಾಲೇಜು ನಮಗೆ ಸಿಕ್ಕಿದೆ. ಅದಕ್ಕೆ ಬೆಂಬಲವಾಗಿ ಎಲ್ಲ ಉಪನ್ಯಾಸಕ ವರ್ಗವಿದೆ. ಅದನ್ನು ಸರಿಯಾಗಿ ನಾವು ತಿಳಿದುಕೊಂಡು ನಮ್ಮೆಲ್ಲರ ಗುರಿಯನ್ನು ಮುಟ್ಟೋಣ ಎಂದು ಹೇಳುತ್ತಾ ನನ್ನ ಅದೊಂದು ಮಾತನ್ನು ಮುಗಿಸುತ್ತೇನೆ.